ಶಬರಿಮಲೆ ಕ್ಷೇತ್ರ ಹಿಂದೂಗಳ ಶ್ರದ್ಧಾ ಕೇಂದ್ರ. ಅಂತಹ ಶಬರಿಮಲೆ ಕ್ಷೇತ್ರ ಸಾಮಾನ್ಯವಾಗಿ ಅನೇಕ ಭಕ್ತರನ್ನು ತನ್ನತ್ತ ಸೆಳೆಯುವಂತಹ ಕ್ಷೇತ್ರ. 48 ದಿನಗಳ ಕಠಿಣ ವ್ರತ ಆಚರಿಸಿ ಈ ಪುಣ್ಯಕ್ಷೇತ್ರಕ್ಕೆ ಭಾವಶ್ರದ್ಧೆಯಿಂದ ಆಸ್ತಿಕರು ತೆರಳಿ ತಮ್ಮ ಜೀವನದ ಸಾರ್ಥಕತೆಯನ್ನು ಕಾಣುತ್ತಾರೆ. ಆದರೆ ದೇವರ ನಾಡಾದ ನಾಡಾಗಬೇಕಾದಂತಹ ಕೇರಳ, ದೈವತ್ತಿನ ನಾಡು, ಸ್ವಂತ ನಾಡಾಣ ಕೇರಳ ಎಂದು ಜನಜನಿತವಾಗಿದೆ. ಇಂದು ಕಪಟ ನಿಷ್ಠರ, ಆಸ್ತಿಕರ, ಅನ್ಯ ಮತೀಯರ, ದೂರ್ತರ ಕೆಟ್ಟ ದೃಷ್ಟಿಗೆ ಬಿದ್ದಿರುವುದು ವಿಪರ್ಯಾಸವೇ ಸರಿ. ಧರ್ಮದ ನೆಲೆವೀಡು ಅನ್ಯ ಮತೀಯರು ಪ್ರವೇಶ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಫಾತಿಮಾ ರೆಹಮತ್, ತೃಪ್ತಿ ಜೋಸೆಫ್ ಮುಂತಾದವರು ಸರ್ಕಾರದ ಬೆಂಬಲದೊಂದಿಗೆ, ಕಮ್ಯುನಿಸ್ಟ್ ಸರ್ಕಾರದ ಬೆಂಬಲದೊಂದಿಗೆ ದೇಗುಲ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸಂಘಟನೆಯ ಪ್ರಮುಖರು, ಆಸ್ತಿಕರು, ಅಯ್ಯಪ್ಪ ಭಕ್ತರು ಇದನ್ನು ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಫಾತಿಮಾ ರೆಹಮತ್, ತೃಪ್ತಿ ಜೋಸೆಫ್ ಇವರು ಪ್ರವೇಶ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಮಹಿಳಾ ಭಕ್ತರು ಮತ್ತು ಅಯ್ಯಪ್ಪ ವೃತ್ತಧಾರಿಗಳು ಅವರನ್ನು ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಈ ಕೃತ್ಯವನ್ನು ನಾವು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅತ್ಯಂತ ಖಂಡನೀಯ. ದೂರ್ತರ, ಕಪಟಿಗಳ, ಕಮ್ಯುನಿಸ್ಟರ ಈ ವರ್ತನೆಯನ್ನು ನಾವು ಸಹಿಸುವುದಿಲ್ಲ, ನಾವು ಸಹಿಸುವುದಿಲ್ಲ ಅನ್ನುವಂಥದ್ದನ್ನು ಭಕ್ತರು ಕೇಳ್ತಾ ಇದ್ದಾರೆ. ಶಬರಿಮಲೆಯನ್ನು ರಕ್ಷಣೆ ಮಾಡೋಣ ಅನ್ನುವಂಥ ರೀತಿಯಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಸೇವ್ ಶಬರಿಮಲೆ.